ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಆಯುಕ್ತ ಟಿವಿ. ಚಿದಂಬರ ರಹಸ್ಯ ಸೂತ್ರ ಎಂದು ಕರೆಯುವ ದಾನಿಗಳ ರಾಜನನ್ನ ಸಮಸ್ತ ಮನುಷ್ಯರಿಗೆ ಪರಿಚಯಿಸಲು ನಮ್ಮ ಪರಮ ಪೂಜ್ಯರಾದ ಗುರುಗಳು ವಶಿಶಿವ ಗುರುಜಿ ಚಿದಂಬರ ರಹಸ್ಯ ಸೂತ್ರ ಒಂದು ವಿಶಿಷ್ಟವಾದ ಜ್ಞಾನ ಸೂತ್ರವಾಗಿತ್ತು. ಈ ಮುನ್ನ ಪ್ರಪಂಚದಲ್ಲಿ ವಿಜ್ಞಾನ ಸೂತ್ರವನ್ನ ನೋಡಿರಲಿಲ್ಲ, ಈ ರೀತಿಯ ಅನುಭವವೂ ಇರಲಿಲ್ಲ. ಈ ಜ್ಞಾನ ತಂತ್ರ ಮನುಷ್ಯನ ಮನಸ್ಸನ್ನ ಜಾಗೃತಿಗೊಳಿಸಿ ಹಿಂದೆಂದು ಅನುಭವಿಸಿರದ ಮಹಾಜ್ಞಾನದ ಮುದವನ್ನ ನೀಡುತ್ತದೆ. ಎಲ್ಲ ರೀತಿಯ ದೈಹಿಕ ಮಾನಸಿಕ ಬಾಧೆಗಳು ಶೇಕಡಾವಾರು 70-80% ಗುಣಪಡಿಸುವ ಶಕ್ತಿ ಹಾಗೂ ಉತ್ಸಾಹ ನೀಡುತ್ತದೆ. ಹಾಗಿದ್ರೆ ಬನ್ನಿ, ಇಂದು ಬೆಂಗಳೂರಿನ ಪತ್ರಿಕಾಗೋಷ್ಠಿ ನಡೆಸಿದ ಚಿದಂಬರ ರಹಸ್ಯ ಸೂತ್ರಗಳು ಇಲ್ಲಿದೆ ನೋಡಿ. ಇನ್ನೊಂದು ಮುಖ್ಯವಾಗಿ ಏನಾಗಬೇಕಂದ್ರೆ, ಇದು ನಾವು ಹೇಳ್ಕೊಡೋದು ಫ್ರೀಯಾಗಿ, ದುಡ್ಡು ಯಾವ ಒಂದು ಪೈಸಾ ಒಂದು ರೂಪಾಯಿನ ಹಣೆ ದುಡ್ಡಿನ ಅಪೇಕ್ಷೆ ಇಲ್ಲ. ಇಟ್ ಈಸ್ ಫ್ರೀ ಆಫ್ ಕಾಸ್ಟ್. ಸೊ ನಮ್ಮ ಉದ್ದೇಶ ಏನಂದ್ರೆ, ಎಲ್ಲರೂ ಇದನ್ನ ಕಲ್ತ್ಕೊಳ್ಳಿ, ಅನುಭವಿಸ್ಲಿ, ಆಮೇಲೆ ತಮ್ಮ ತಮ್ಮ ವೈಯಕ್ತಿಕ ಜೀವನದಲ್ಲಿ ಅವ್ರಿಗೆ ಇಂಪ್ರೂವ್ ಮಾಡ್ಕೊಳ್ಳಿ ಅವರ ಲೈಫ್. ಅಷ್ಟೇ ನಮ್ಮ ಉದ್ದೇಶ. ಸೊ ಆಮೇಲೆ ಇನ್ನೊಂದು ಏನಂದ್ರೆ, ನಮ್ಮ ಉದ್ದೇಶ ಏನಂದ್ರೆ, ನಾವು ನಮ್ಮ ಇಂಥ ಗುರುಗಳಿದ್ದಾರೆ, ಇವರೇ ಸೃಷ್ಟಿ ಸೂತ್ರನ ಅವರು ತಪಸ್ಸಿನಿಂದ ಪಡೆದು ಹೊರಗೆ ತಗೊಂಡಿದ್ದಾರೆ. ಇದು ಚಿದಂಬರ ರಹಸ್ಯ ಸೂತ್ರ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಇಷ್ಟು ವರ್ಷ, ಇಷ್ಟು ಸಾವಿರಾರು ವರ್ಷಗಳಿಂದ ರಹಸ್ಯವಾಗಿ ಇದ್ದುದನ್ನ ತಮ್ಮ ತಪಸ್ಸಿನಿಂದ ಒಂದು ಫಲವಾಗಿ ಅನುಭವವಾಗಿ ಅವರು ಪಡೆದಿದ್ದಾರೆ. ಸೊ ಇದನ್ನ ಮಾಡ್ತಾ ಇದ್ದಾರೆ. ಇವಾಗ ಇಲ್ಲಿ ಆಲ್ಮೋಸ್ಟ್ 1,000 ಜನ ಹೇಳ್ತಾ ಇದ್ದಾರೆ. ಒಂದು 200 ಮನೆಯಲ್ಲಿ ಈ ಸೂತ್ರ ಚಾಂಟಿಂಗ್ ನಡೀತಾ ಇದೆ. ಆಮೇಲೆ ಇಲ್ಲಿ ಬಹಳ ಜನ ಅವರ ವೈಯಕ್ತಿಕ ಕಷ್ಟಗಳು ಮತ್ತೆ ಒಂದು ಹೆಲ್ತ್ ಇಶ್ಯೂಸು, ಆರೋಗ್ಯದ ಸಮಸ್ಯೆಗಳು, ಪ್ಲಸ್ ಬೇರೆ ಬೇರೆ ಹಣದ ಸಮಸ್ಯೆಗಳು, ಕೆಲಸದ ಸಮಸ್ಯೆಗಳು, ಮನೆಯ ಕಷ್ಟ, ಇಂಥದ್ದೆಲ್ಲ ಸಾಲ್ವ್ ಆಗ್ತದೆ. ಅದಾಗಿದೆ ಗುರುಜಿ ಏನು ಬಹಳ ಇದೆ ಅಂದರೆ, ನೀವು ಬಂದು ನನ್ನ ಕಾಲಿಗೆ ಬೀಳೋದು ಬೇಕಾಗಿಲ್ಲ, ಸೂತ್ರ ಪ್ರಾಕ್ಟೀಸ್ ಮಾಡಿ, ಸೂತ್ರನೇ ನಿಮ್ಗೆ ದಾರಿ. ಏನು ಸರ್ ಸೂತ್ರ ಹೇಳ್ತೀರಾ? ಸೂತ್ರ ಹೇಳ್ತೀವಿ, ಹೇಳಿ. ಅದು 3 ಆಗುತ್ತೆ. ಸೊ 3 ಆಗುತ್ತೆ. ಸೊ ಸಿಂಪಲ್ ಹೇಳ್ಬಿಡ್ತೀನಿ ಅದನ್ನ. ಓಂ ನಮ ಶಿವಾಯ ಹರ ಹರ ಶಿವ ಶಿವ ಸದಾಶಿವ, ಇದು 10 ಹೇಳ್ಬೇಕು. ಮತ್ತೆ ಓಂ ನಮ ಶಿವಾಯ ಹರ ಹರ ಶಿವ ಶಿವ ಸೃಷ್ಟಿ ಶಿವಾಯ ನಮಃ 11 ಹೇಳ್ಬೇಕು. ಆಮೇಲೆ ಓಂ ನಮ ಶಿವಾಯ ಹರ ಹರ ಶಿವ ಶಿವ ಸ್ಥಿತಿ ಶಿವಾಯ ನಮಃ 11 ಹೇಳ್ಬೇಕು. ಆಮೇಲೆ ಓಂ ನಮ ಶಿವಾಯ ಹರ ಹರ ಶಿವ ಶಿವ ಸಂಹಾರ ಶಿವಾಯ ನಮಃ 11 ಹೇಳ್ಬೇಕು. ಮತ್ತೆ ಓಂ ನಮ ಶಿವಾಯ ಹರ ಹರ ಶಿವ ಶಿವ ಧೀರೋದಾಯಿ ಶಿವಾಯ ನಮಃ 1 ಹೇಳ್ಬೇಕು. ಮತ್ತೆ ಓಂ ನಮ ಶಿವಾಯ ಹರ ಹರ ಶಿವ ಶಿವ ಸದಾಶಿವ ಧೀರೋದಾಯಿ ಸದಾಶಿವಾಯ ನಮಃ, ಇದು 7 ಹೇಳ್ಬೇಕು. ಇದಕ್ಕಿಂತ ಮುಂಚೆ ವಿನಾಯಕನ ನಾವು ಬೇಡ್ಕೊಳ್ತೀವಿ, ರಕ್ಷಣೆ ಬೇಡ್ತೀವಿ, ಗುರುಗಳಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀವಿ. ಸೂತ್ರ 3 ಆಗುತ್ತೆ. ಒಂದ್ಸತಿ ಚಾಂಟ್ ಮಾಡೋಕ್ಕೆ ಬರೀ 2-3 ಆಗುತ್ತೆ. ಸೊ ಇದರಿಂದ ಬಹಳ ಬೆನಿಫಿಟ್ಸ್ ಆಗುತ್ತೆ. ನಾವು ಎಲ್ಲೇ ಇರಲಿ, ನಾವು ಎಲ್ಲರೂ ವೈದ್ಯರಲ್ಲಿ ಕೂತು ಮನಸ್ಸನ್ನು ನಾವು ಸೂತ್ರ ಓಡಿಸ್ತಾ ಇದ್ದಾರೆ, ಭಾಳ ಚೆನ್ನಾಗಿರುತ್ತೆ. ಮತ್ತು ಇದರ ಏನಂದರೆ, ಒಂದು ಇನ್ನೊಂದು ವಿಶೇಷವಾದ ವಿಷಯ ಏನಂದರೆ, ಕೌಂಟಿಂಗ್ಗೆ ನಾವು ಬೆರಳಾಗಿ ಮತ್ತು ಮಣಿಮಾಲೆ ಚಪ್ಪಮಾಲೆ ಏನು ಉಪಯೋಗಿಸ್ತೀವಿ. ಆ ಓಂ ಸಿಂಬಲ್ ಇದೆ, ಆ ಓಂ ಸಿಂಬಲಲ್ಲಿ 10 ದೀಪಗಳಿದೆ. ಆ ದೀಪಗಳೇ ನಾವು ಕಣ್ಣನ್ನು ನಾವು ಇದನ್ನು ಮಾಡಿಕೊಂಡು ಅದರಲ್ಲಿ ಕೌಂಟಿಂಗ್ ಮಾಡ್ತೀವಿ. ಸೊ ಅದರಿಂದ ಏನಾಗುತ್ತೆ, ನಮ್ಮ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ. ಭಾಳ ಒಂದು 4 ಎನರ್ಜಿ ಪಾಯಿಂಟ್ಸ್ ಅಂತ ಇರುತ್ತೆ ನಮ್ಮ ಮನಸ್ಸಲ್ಲಿ, ದೇಹದಲ್ಲಿ, ನಮ್ಮ ಮೈಂಡಲ್ಲಿ ಎನರ್ಜಿ ಪಾಯಿಂಟ್ಸ್, ಬಾಡಿಯಲ್ಲೂ ಆಕ್ಟಿವೇಟ್ ಆಗುತ್ತೆ. ಪರಿವರ್ತನ मैं आपको बता नहीं सकती. हर दिन मेरे लिए कुछ ना कुछ एक्सपीरियंस होता है कि मैं कितने पास हूँ शिव जी के, कितने पास हूँ गुरु जी के. इस बात का मुझे बार बार एहसास होता है. मैं ज़्यादा कन्नड़ा बात नहीं कर सकती, तो हिंदी में बता रही हूँ. तो 51 चैंटिंग करते कान मन और शरीर में जितनी भी बीमारियाँ थी, जितने दर्द थे, वह सब मेरे गायब होने लगे. थोड़े दिनों के बाद गुरु जी ने हमको 251 चैंटिंग किस तरह करना है वो सिखाया. जब वो बात सिखाने लगे तो ऐसे लगने लगा कि शरीर के अंदर जो भी प्रॉब्लम है वो अपने आप में कंट्रोल आने लगे. और बार बार मन जो भागता था, चिंता करता था, क्या होगा आगे, क्या होगा ये, क्या होगा, वो सब अपने आप बंद हो गया, कम हो गया. बंद होने से ज़्यादा कम होते होते गया. और फिर मैंने ये देखा कि मेरे शरीर में मेरे घुटने का दर्द था, मेरे हाथ में नसों की प्रॉब्लम थी,
और मैं गिर गई थी खेत में, तो जिसकी वजह से मेरे स्पाइनल कॉर्ड में थोड़े प्रॉब्लम्स थे, वो सब कम हो गए। अपने आप से मैं चैंटिंग करने लगी, फिर गुरु जी ने हमको 510 नाम अगर हम एक तरीका है चैंटिंग करने का वो सिखाया। जैसे ही वो सिखाया तो मैं यूनिवर्स से कनेक्टेड होने लगी। जैसे कि आप बोलेंगे कि कलर्स की बारिश हो रही है, पास में बको, कलर्स की बारिश हो रही है, पूरे दिनों के साथ हम लोग हवा में उड़ सकते हैं, अपने आत्मा और शरीर के अंदर और बाहर का जो ऐसा से वो मुझे पता चलने लगा, अलग अलग अनुभव आने लगे और मैं और ज़्यादा गुरु जी के पास जाने लगी। वो सूत्र ब्रांच ओपन मेले सेकेंड फ्लोर कोटी ಇನ್ನೊಂದೇನಪ್ಪ ಅಂದರೆ ಈ ಸೂತ್ರ ಎಲ್ಲೆಲ್ಲಿ ನಡೆದಿದೆಯೋ ಅಲ್ಲಿ ಅವ್ರಿಗೆ ಮೋಸ್ಟ್ ಡೇಂಜರಸ್ ಥಿಂಗ್ಸ್ನ ನಾರ್ಮಲ್ ಆಗಿದೆ. ಇವಾಗ ಫಾರ್ ಎಕ್ಸಾಂಪಲ್ ಕರೋನಾ, ಇವರ ಫ್ರೆಂಡ್ ಒಬ್ಬರು ಮಹಾರಾಷ್ಟ್ರದಿದ್ದರು, ತುಂಬ ಸೀರಿಯಸ್ ಆಗೋಗ್ಬಿಟ್ಟಿತ್ತು. ಅವ್ರು ಇದು ಹೇಳೋಕ್ಕೆ ಶುರು ಮಾಡಿದಾಗ ಆ ಕೊರೋನಾ ಹೋಗ್ಬಿಟ್ಟು ಟೋಟಲ್ ಬಿಲ್ಡಿಂಗಲ್ಲಿ ಎಲ್ಲರಿಗೂ ಇತ್ತು ಎಕ್ಸೆಪ್ಟ್ ಆ ಫ್ಯಾಮಿಲಿಗೆ ಬಿಟ್ಟು, ಯಾಕೆಂದರೆ ಸೂತ್ರ ಹೇಳ್ತಾ ಇದ್ದರು. ಒಂದು ಇನ್ನೊಂದೇನಪ್ಪ ಅಂದರೆ ಈ ಸೂತ್ರದಿಂದ ಇದು ಯಾವುದು ಕ್ರಿಯೆ ಅವ್ರು ಯಾರು ಬೇರೆ ಕಡೆಯಿಂದ ಬುಕ್ಕಿಂದ ಅದರಿಂದ ತೊಗೊಂಡಿದ್ದಲ್ಲ, ಅವರು ತಪಸ್ಸು ಮಾಡಿ ತೊಗೊಂಡಿರೋದು ಸೂತ್ರವನ್ನು. ಆಮೇಲೆ ಇನ್ನೊಂದೇನಾಗಿದೆ, ನಮ್ಮ ಗುರುಗಳು ಹೋದ ವರ್ಷ ಅನ್ನದಾನ ಶುರು ಮಾಡಿ ಅಂತ ಹೇಳಿದರು. ನಮ್ಮ ಇವರೆಲ್ಲ ಎಲ್ಲ ಸೇರಿಬಿಟ್ಟು ನಾವೆಲ್ಲ ಸೇರಿ ಕಾಂಟ್ರಿಬ್ಯೂಟ್ ಮಾಡಿಬಿಟ್ಟು ಮಿನಿಮಮ್ಮು ಎವ್ರಿ ಸ್ಯಾಟರ್ಡೆ, ಯಾಕೆಂದರೆ ಸ್ಯಾಟರ್ಡೆ ನಮ್ಮ ಗುರುಗಳು ಹುಟ್ಟಿ ಡೇ ಅಂದ್ಬಿಟ್ಟು ಎವ್ರಿ ಸ್ಯಾಟರ್ಡೆ ನಿಮಗೆ ನಾವು ಇದರಲ್ಲಿ ಕಾಣಿಸ್ತೀವಿ. ಇಲ್ಲಿ ನಮ್ಮ ವಿಶ್ವೇಶ್ವರಮ್ಮ ಬಸವನಗುಡಿಯಲ್ಲೆಲ್ಲ ನಾವು ಎಲ್ಲರಿಗೂ ಗಾಡಿಯಲ್ಲಿ ಹೋಗೋದು, ಯಾರು ತುಂಬ ಅತಿಯಾದ ಊಟ ಬೇಕಾಗಿದೆ ಇವ್ರದಲ್ಲ ಬೇರೆ ಹೈಫೈಗೆ ಊಟ ಕೊಡೋದು, ಆಮೇಲೆ ಕೆಲಸ ಮಾಡೋರಿಗೆ ಎಲ್ಲರಿಗೂ ಅಲ್ಲಿ ಶುರು ಆಗಿದೆ. ನಮ್ಮ ಗುರುಗಳು ಇವಾಗ ಗುರುವಾರ ಬರ್ತಾ ಇದ್ದಾರೆ, ಅವ್ರು ಬಂದಾಗ ನನ್ನ ಬ್ರಾಂಚಲ್ಲಿ ಶುರು ಮಾಡ್ತಾರೆ, ಶುರು ಮಾಡಬೇಕು ಅಂತ ಅವರಿಗೆ. ನಿಮ್ಮ ಬ್ರಾಂಚಲ್ಲಿ ಅದೇ ಅದೇ ವರ್ಮಾ ವಕ್ರ ನಮ್ಮ ಆಫೀಸಲ್ಲಿ ಇವ್ರು ಶುರು ಮಾಡಿ ಫಸ್ಟ್ ಇದೆಲ್ಲ ಯಾರಪ್ಪ ಮೂಲ ಕಾರಣ ಅಂದರೆ ನಮ್ಮ ಅನುಭವ ಅವರಿಂದ ನಾ ಬಂದೆ ನನ್ನಿಂದ ಹಿಂಗೆ ಎಲ್ಲ ಕಡೆ. ಆಮೇಲೆ ಇವರು ಮಿಸ್ಟರ್ ರಾಯ್ಕರ್ ಸುನೀಲ್ ರಾಯ್ಕರ್ ಅವ್ರದ್ದು ನೀವು ಅಕಸ್ಮಾತ್ ಇನ್ಸಿಡೆಂಟ್ ಕೇಳಿಬಿಟ್ರೆ ನಿಮ್ಗೆ ಶಾಕ್ ಆಗೋ. ಆಮೇಲೆ ಹಾಲ್ ಆಫೀಸ್ ಪ್ರಾಬ್ಲಮ್ಸ್ ಆಗಿದ್ರು ತಿರುಪತಿಯಿಂದ ತಮಿಳಿಗೆ ಅವ್ರ ಭಾಷೆ ಬರ್ತಾರೆ ಗುರುಗಳಿಗೆ, ಅದನ್ನ ಟೋಟಲಿ ಇದರಲ್ಲಿ ವೆಬ್ಸೈಟಲ್ಲಿ ಇದರಲ್ಲಿ ಟ್ರಾನ್ಸ್ಲೇಟ್ ಮಾಡೋದು ನಮ್ಮ ತಿರುಪತಿ. ಸರ್, ಇವಾಗ ನಾವು ಸಮ್ಮರ್ ಅಪಿಟಮ್ ಒಂದು ಫ್ಯಾಮಿಲಿಯಿಂದ ನಾವೆಲ್ಲ ರೆಪ್ರೆಸೆಂಟ್ ಮಾಡ್ತಾ ಇರೋದು. ನಮ್ಮ ಬ್ರ್ಯಾಂಚಲ್ಲಿ ಹೆನ್ನೂರಲ್ಲಿದೆ, ವರ್ಮಾ ವಗ್ರಲ್ಲಿ ನಮ್ಮ ಸಮ್ಮರ್ ಅಪಿಟಮ್ ಬ್ರ್ಯಾಂಚ್ ಇದೆ. ಸುಮಾರು ಒಂದು 2 ವರ್ಷದಿಂದ ಅಲ್ಲಿ ಬ್ರ್ಯಾಂಚ್ ಇದೆ. ಮತ್ತು ನಾವಿಲ್ಲೆಲ್ಲರೂ ಒಂದು 5 ವರ್ಷದಿಂದ ಗುರುಗಳ ಒಂದು ಆಶ್ರಯದಲ್ಲಿದ್ದೀವಿ. ನಮಗೆಲ್ಲ ತುಂಬ ಒಳ್ಳೆಯದಾಗಿದೆ. ಗುರುಗಳದ್ದು ಏನು ಆಯುಧ ಅಂದರೆ ಇದು ಒಂದು ಸೂತ್ರ. ಆ ಸೂತ್ರ ಒಂದು 51 ಸತಿ ಈಶ್ವರನದು ಧ್ಯಾನ ಮಾಡಿದ್ರೆ ಸೂತ್ರ 51 ಸತಿ ಹೇಳ್ಕೊಂಡ್ರೆ 3 ನಿಮಿಷ ಆಗುತ್ತೆ. ಅದರಿಂದ ಭಾಳಷ್ಟು ನಮಗೆ ಬೆನಿಫಿಟ್ಸ್ ಆಗುತ್ತೆ. ನಮಗೆ ಯಾವುದೇ ದೇಹದಲ್ಲಿ ಸ್ವಲ್ಪ ಕಷ್ಟಗಳಿರಲಿ, ಮತ್ತು ಮನಸ್ಸಿನ ಕಷ್ಟಗಳಿರಲಿ, ಮತ್ತು ಬೇರೆ ಬೇರೆ ಕೆಲಸಗಳಿರಲಿ, ಮತ್ತು ಇವಾಗೆಲ್ಲ ಸ್ವಲ್ಪ ಪ್ರಪಂಚಗೆಲ್ಲ ತುಂಬ ತೊಂದರೆ ಆಗಿದೆ ಈ ಕೊರೋನಾದಿಂದ. ಅದರಿಂದ ಒಂದು ಮಾನಸಿಕ ಶಕ್ತಿ ಎಲ್ಲರಿಗೂ ಬರ್ತಾ ಇದೆ. ಮಾನಸಿಕ ಶಕ್ತಿ ಚೆನ್ನಾಗಿದೆ, ನಮ್ಮ ಮೈಂಡ್ ಮನಸ್ಸು ಚೆನ್ನಾಗಿದೆ, ನಮ್ಮ ದೇಹನೂ ಚೆನ್ನಾಗಿರುತ್ತೆ. ಅದರಿಂದ ಭಾಳ ಜನರಕ್ಕೆ ಇದು ಉಪಯೋಗ ಆಗ್ತಾಯಿದೆ. ಇವಾಗ ಆಲ್ರೆಡಿ ಈ ಸೂತ್ರವನ್ನು 2000 ಜನಕ್ಕಿಂತ ಹೆಚ್ಚು ಕಲ್ತ್ಕೊಂಡು ಹೋಗಿದ್ದಾರೆ ನಮ್ಮ ಕರ್ನಾಟಕದಲ್ಲಿ, ತಮಿಳ್ನಾಡುವಲ್ಲಿ, ಮತ್ತು ಡೆಲ್ಲಿಯಲ್ಲಿ, ಮತ್ತು ಓವರ್ಸೀಸ್ ಇಲ್ಲಿ ಆಫ್ರಿಕಾದಿಂದ ಒಬ್ಬರು ಇವ್ರು ಬಂದು ಕಲ್ತ್ಕೊಂಡು ಹೋಗಿದ್ದಾರೆ. ಅವರು ಬೆಂಗಳೂರಾಗಿ ಬರ್ತಾ ಇದ್ದಾರೆ. ಇಂಡೋನೇಷ್ಯಾ, ಮಲೇಷ್ಯಾ, ಕೆನಡಾ, ದುಬೈ ಎಲ್ಲ ಕಡೆ ಇದು ಸೂತ್ರ ಒಂದು ಮತ್ತು ಗುರುಗಳ ಹೆಸರು ಚೆನ್ನಾಗಿ ಹರಳ್ತಾ ಇದೆ. ಮತ್ತು ಇನ್ನೊಂದು ಏನಂದರೆ, ನಾವು ಈ ಸೂತ್ರವನ್ನು ಮುಖ್ಯವಾಗಿ ಯಾವುದೇ ಒಂದು ರೂಪಾಯಿ ಅಂದರೆ 1 ಪೈಸಾ ತೊಗೊಳ್ಳಿದ್ರೆ ಎಲ್ಲರೂ ಫ್ರೀಯಾಗಿ ಹೇಳ್ಕೊಟ್ಟು. ಸೊ ಎಲ್ಲರೂ ಬರಲಿ, ಇದನ್ನು ಈ ಸೂತ್ರವನ್ನು ತೊಗೊಂಡೋಗಿ ಅವರು ನಾವೇನು ನಮ್ಮ ಗುರುಗಳು ಏನು ಉದ್ದೇಶ ಅಂದರೆ ಅವರೇನು ಆನಂದ ಪಡ್ತಿದ್ದಾರೋ ಅದನ್ನು ಎಲ್ಲರೂ ಜನರು ಆನಂದ ಪಡಲಿ ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾವು ಈ ಒಂದು ಇದನ್ನು ಮಾಡ್ತಾ ಇದ್ದೇವೆ ಅಷ್ಟೇ ಸರ್, ನಮ್ಮ ಉದ್ದೇಶ ಅಷ್ಟೇ.